ನಮಸ್ಕಾರ. ಹೊರಗಡೆ ಕೆಲಸಕ್ಕೆ ಹೋಗೋರಿಗೆ ತಿಂಡಿಗೂ ತಿಂದು ಲಂಚ್ ಬಾಕ್ಸಿಗೂ ತೊಗೊಂಡು ಹೋಗುವಂಥದ್ದು, ಮಕ್ಕಳಿಗೂ ಹಾಕ್ಕೊಡ್ಬೋದು ಆ ಥರ ಒಂದು ಒಳ್ಳೆ ರೆಸಿಪಿ ತೊಗೊಂಬಂದಿದ್ದೀನಿ. ಮೆಂತ್ಯ ಸೊಪ್ಪಿನ ಪಲಾವು. ಹಾಂ, ಮೆಂತ್ಯ ಸೊಪ್ಪಿಂದ ಪಲಾವಾ? ಹೌದು, ಮೆಂತ್ಯ ಸೊಪ್ಪಿಂದನೇ ಒಳ್ಳೆ ಪಲಾವು ಮಾಡಿದ್ದೀನಿ. ರೈಸ್ ಬಾತ್ ಅಂತ ಬೇಕಾದ್ರೂ ಕರಿಬೋದು. ಮೆಂತ್ಯ ಸೊಪ್ಪು ಈ ಥರ ಫ್ರೆಶ್ಆಗಿ ಸಿಕ್ಕಿತ್ತು, ಅದನ್ನು ಮೂರೇ ಎಲೆ ಬಿಡಿಸಿ ತೆಗೆದಿಟ್ಕೋಬೇಕು. ಅದು ಒಂದು ಕಪ್ ಆಗಷ್ಟು ಸಾಕಾಗುತ್ತೆ. ಇದಕ್ಕೆ ಉಳಿದಿದ್ದು ನೀವು ಬೇರೆ ಪದಾರ್ಥ ಮಾಡ್ಕೋಬೋದು. ಹಸಿ ತೆಂಗಿನಕಾಯಿ ಅರ್ಧ ಕಪ್ಪು, ಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ಆಮೇಲೆ ಈ ಸೊಪ್ಪು ನಾನೇನು ಬಾಡಿಸಿಲ್ಲ, ಫ್ರೆಶ್ ಆಗಿರೋದನ್ನೇ ತೊಳೆದು ಅದನ್ನೇ ರುಬ್ಬಕ್ಕೆ ಹಾಕಿದ್ದೀನಿ. ಇದ್ರ ಮೇಯ್ನ್ ಮಸಾಲ ಚಕ್ರಮೊಗ್ಗು, ಸ್ಟಾರ್ ಅನೀಸ್ ಅಂತೀವಲ್ಲ ಆ ಥರ, 2-3 ಹಾಕ್ಕೋಬೋದು. ಹಾಕಿ ಈ ಥರ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ, ಮೆಂತ್ಯ ಸೊಪ್ಪು ಹಾಕಿದ್ರೇ ಬರೋದು. ಇನ್ನು ತರಕಾರಿ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಎಕ್ಸ್ಟ್ರಾ ನಿಮ್ಗೇನು ಬೇಕಾದ್ರೂ ಹಾಕ್ಕೋಬೋದು. ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಬಾಸ್ಮತಿ ಅಕ್ಕಿ 2 ಕಪ್ ತೊಗೊಂಡಿದ್ದೀನಿ ನಾನಿಲ್ಲಿ, ತೊಳೆದಿಟ್ಕೊಂಡಿದ್ದೀನಿ ಅಷ್ಟೇ, ನಾನೇನು ನೆನೆಸಿಲ್ಲ. ಒಗ್ಗರಣೆಗೆ ಒಂದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕಿ ಪಲಾವ್ ಎಲೆ ಹಾಕಿದ್ದೀನಿ 1-4, ಅದೆಲ್ಲ ಬಾಡಿಸಿ, ಟೊಮೆಟೊ ಈರುಳ್ಳಿನೂ ಬಾಡಿಸಿ, ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಬಾಡಿಸಿ, ತರಕಾರಿನೂ ಹಾಕಿ ಎಲ್ಲ ಒಂದು ಸಲ ಫ್ರೈ ಮಾಡಿ, ನೀರು ನಾನು 1:2 ಹಾಕ್ತೀನಿ. ಸ್ವಲ್ಪ ಉದುರಬೇಕು ಅಂದರೆ 1:1.5 ಹಾಕ್ಬೋದು. ಮಿಕ್ಸಿ ಜಾರಿಗೆ ಹಾಕೋದು ಕೂಡ ನಾವು ಮೆಜರ್ ಮಾಡಿಟ್ಕೊಂಡಿರೋ ನೀರನ್ನೇ ಹಾಕಬೇಕು. ಆ ಮಸಾಲೆ ಹಾಕಿ ಮಿಕ್ಸಿ ಜಾರಿಂದ ನೀರನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿನೂ ಹಾಕಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕಲಸಿ ಕುದಿಯಕ್ಕೆ ಬಿಡಬೇಕು. ಈ ಥರ ಚೆನ್ನಾಗಿ ಕುದಿ ಬರ್ತಾಯಿದೆ ಅಂದಾಗ ಕೊನೆಯಲ್ಲಿ ಇನ್ನೊಂದು ಸಲ ಎಲ್ಲ ಕೈ ಆಡಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ ನಾನು 1 ವಿಷಲ್ ಕೂಗಿಸ್ತೀನಿ. ನಿಮಗಿನ್ನೂ ಸ್ವಲ್ಪ ಮೆತ್ತಗಾಗಬೇಕು ಅಂತಂದರೆ 2 ವಿಷಲ್ ಕೂಗಿಸಿ ಆಫ್ ಮಾಡ್ಬೋದು. ಕೂಲ್ ಆದಮೇಲೆ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಡೈರೆಕ್ಟಾಗಿ ಹೀಗೇನೂ ತಿನ್ಬೋದು, ಬಟ್ ಈ ಪಲಾವಿಂದು ಏನು ಸ್ಪೆಷಾಲಿಟಿ ಅಂದರೆ ನಾವು ಮೇಲಿಂದ ಹಾಕ್ತೀವಲ್ಲ ಒಂದು ಒಗ್ಗರಣೆ, ಅದು 1 ಸ್ಪೂನ್ ತುಪ್ಪ ಹಾಕಿ ಕಸೂರಿ ಮೇತಿ, ಜೀರಿಗೆ, ಧನಿಯಾ ಜೀರಿಗೆ ಪುಡಿ ಮತ್ತು ಅಚ್ಕಾರದ ಪುಡಿ, ನಾನಿಲ್ಲಿ ಒಂಚೂರು ಸಾರಿನ ಪುಡಿನೇ ಹಾಕಿದ್ದೀನಿ, ಎಲ್ಲ ಒಂಚೂರು ಬಾಡಿಸಿ ಇದಕ್ಕೆ ಹಾಕಿ ಎಲ್ಲ ಚೆನ್ನಾಗಿ ಕಲಸ್ಬೇಕು. ಇದಕ್ಕೆ ಕೊಡೋ ಆ ಸ್ಪೆಷಲ್ ಟೇಸ್ಟೇ ನಾವು ಕಸೂರಿ ಮೇತಿ ಒಗ್ಗರಣೆ ಹಾಕ್ತೀವಲ್ಲ ಅದು. ಒಂದು ಕ್ವಿಕ್ ರಾಯ್ತ ಮಾಡಿಬಿಡೋಣ. ಗಟ್ಟಿ ಮೊಸರಿಗೆ ಒಂಚೂರು ಧನಿಯಾ ಜೀರಿಗೆ ಪುಡಿ, ಚೂರು ಕಾಳುಮೆಣಸು, ಉಪ್ಪು, ಸ್ವಲ್ಪ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿದರೆ ಚಟ್ಪಟ ರಾಯ್ತ ರೆಡಿ. ಮೇಲಿಂದ ಒಂಚೂರು ಕಸೂರಿ ಮೇತಿ ಉದುರಿಸ್ಕೋಬೋದು. ಈ ಪಲಾವು ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಎಕ್ಸ್ಪೆಕ್ಟೂ ಮಾಡೋಕ್ಕಾಗಲ್ಲ. ಇದಕ್ಕೆ ನಾನು ಪುದೀನ, ಕೊತ್ತಂಬರಿ ಸೊಪ್ಪು ಏನೂ ಹಾಕಿಲ್ಲ, ಬರೀ ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ. ನಳಿನಿಸ್ ಕ್ವಿಝಿನ್ ವೆಜ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಒತ್ತಿದ್ರೆ ಎಲ್ಲ ರೆಸಿಪೀಸ್ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಹೋಗಿ ಬರಲಾ, ಮಾಡ್ಕೋತೀರಾ ತಾನೇ? ಬಾಯ್.